ನಾಡ್ದು ನಾಡ್ದು ಸಾಕಾಯ್ತು, ಏನು ಮಾಡೋದು ಅಂತ ಗೊತ್ತೇ ಆಯ್ತಿಲ್ಲ. ಯಾರಲ್ಲ ಇವನು ಬುಡ್ಬುಡ್ಕೆ ತಿಕ್ಲ ತರ ಆಡ್ತಾವನೆ. ನಡೆದು ಒಂದು ಸಾಕಾಗಿದೆ, ಹೊಸ ಟೇಸ್ಟ್ ಕಚೋರಿ ಪಕೋಡ ವಡ ಪಾವ್ ತಿಂದು ಸಾಯೋ ಬದಲು ಈ ಥರ ಮೊಸರು ತಿಂದು ಆರೋಗ್ಯ ಸ್ವಲ್ಪ ಉಳಿಸ್ಕೊಳ್ಳೋದ್ರೆ ಬೆಸ್ಟ್ ಅನಿಸುತ್ತೆ. ನಾನಿವಾಗ ವಾರಣಾಸಿಲಿದ್ದೀನಿ. ಜಾಗದಲ್ಲಿ ಪ್ರತಿ ಗಂಟೆಗೂ ಮೂರ್ನಾಲ್ಕು ಬಾಡೀಸ್ ಪಕ್ಕ ಬಂದೇ ಬರುತ್ತೆ. ನಾ ತುಂಬ ಕ್ರೂರವಾಗಿ ಸುಡ್ತಾರೆ ನೋಡಿ, ನನಗೆ ಶಾಕ್ ಆಗ್ಬಿಡ್ತು. ನಿಮಗೆ ಈ ತರ ದೇಹ ಕಾಣುವ ಹಾಗೆ ಸುಟ್ರೆ ಏನನ್ಸುತ್ತೆ? ಇಲ್ಲಿ ಕಬ್ಬಿಣ ಕಾಣ್ತಿದ್ಯಲ್ಲ, ಈ ಕಬ್ಬಿಣ ಮತ್ತು ಅಲ್ಲಿ ಹಿಂದ್ಗಡೆ ಅಲ್ಲಿ ಬೋಟ್ ಕಾಣ್ತಿದ್ಯಲ್ಲ, ಅಲ್ಲಿ ಗಂಟಲು ಬಾಡಿ ಸುಡ್ತಾ ಇದ್ರು. ಮಳೆ ಬಂದಿದೆ ಆದ್ರಿಂದ ಇಲ್ಲಿ ಮೇಲ್ಗಡೆ ಕವರ್ ಮಾಡಿಕೊಂಡು ಸುಡ್ತಾ ಇದ್ದಾರೆ ಅಷ್ಟೇ. ಅಕಸ್ಮಾತ್ ಮಳೆ ಬರದೆ ಹೋದರೆ ಅವರು ಇಲ್ಲಿ ಫುಲ್ ಕೆಳಗಡೆ ಗಂಟನು ಸುಡ್ತಾ ಹೋಗ್ತಾರೆ. ಬರೀ ಇಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ಮೇಲ್ಗಡೆ ಮನೆ ಕಾಣ್ತಿದೆಯಲ್ಲ, ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿಯೂ ಸುಡ್ತಾರೆ. ಅದ್ರ ತೋರಿಸ್ತೀನಿ. ನಂತರ ಇಲ್ಲಿ ಜನಗಳು ಬರೀ ಆ ಎಲ್ಲ ಹೇಳ್ತಿದ್ದಾರೆ, ಇವ್ರಿಗೆ ವಿಡಿಯೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಏ ಅಂಕಲ್ ಹೋಗಿ ಬೋಲ್ರೆ, ಮೇರ ವಿಡಿಯೋ ಕೀಚನೆ ಕೇಳಿ ಬೋಲ್ರೆ, ಇಸ್ಲಿಯೇ ಮೇ ಕೀಚ್ ರಾವು. ಈ ಜಾಗದಲ್ಲಿ ಶವಗಳು ಬರೀ ವಾರಣಾಸಿಯಿಂದ ಮಾತ್ರ ಬರೋದಿಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಬರುತ್ತವೆ.
ಇವರು ಹುಲ್ಲಿನಿಂದ ಉಂಗುರ ಮಾಡಿ ಹಾಕಿಕೊಂಡಿದ್ದಾರೆ, ಯಾಕಂದರೆ ಅವರು ಪಿಂಡ ಬಿಡ್ತಾ ಇದ್ದಾರೆ. ಈ ಅಂಕಲು ಹುಲ್ಲನ್ನ ಎಲ್ರಿಗೂ ಹಂಚ್ತಾ ಇದ್ದಾರೆ. ಅವರು ಉಂಗುರ ಮಾಡಿಕೊಂಡು ಕೈಗೆ ಹಾಕಿಕೊಂಡು ಕುಳಿತಿದ್ದಾರೆ. ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾದ ಸ್ನಾನ. ಅಚ್ಚಾ ಚೆನ್ನಾಗಿದೆ ಅಲ್ಲ, ಏನು ಮಾಡ್ದಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಹೆಂಗೆ ಬಾಡಿಸ್ಕೊಂಡು. ₹200 ಕೊಟ್ಟರೆ ಈ ಹಡಗು ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ನಂತರ ಈ ನದಿಯ ಪಕ್ಕಪಕ್ಕದಲ್ಲಿ ಒಂದೊಂದು ಊರುಗಳಿದ್ದಾವೆ, ಆ ಊರುಗಳನ್ನ ಇವರು ಘಾಟ್ಗಳಂತ ಹೇಳ್ತಾರೆ. ಉದಾಹರಣೆಗೆ ಈ ನದಿಯ ದಡ, ಇದರ ಹೆಸರು ಹರಿಶ್ಚಂದ್ರ ಘಾಟ್ ಅಂತ. ಈ ದಡದಲ್ಲಿ ಕೂಡ ಶವ ಸಂಸ್ಕಾರ ಮಾಡ್ತಾರೆ. ಆನಂತರ ಈ ಜಾಗದಲ್ಲಿ ಅಘೋರಿಗಳು ತಮ್ಮ ಜೀವನವನ್ನು ನಡೆಸ್ತಾರೆ. ಕರ್ನಾಟಕ ಘಾಟ್, ಕರ್ನಾಟಕ ನಾವು ಚಡ್ಡಿ ಜನ್ರೇಷನಲ್ಲಿದ್ದೀವಿ, ಆದರೆ ಇವರು ಇನ್ನು ಲಂಗೋಟ ಜನ್ರೇಷನಲ್ಲೇ ಇದ್ದಾರೆ. ಚಡ್ಡಿ ಹಾಕಿರೋ ಧೀರ. ಆನಂತರ ಇಲ್ಲಿರುವ ಮಹಿಳೆಯರು ಕೂಡ ಈ ಥರ ಗಂಗೆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಾರೆ. ಚಪ್ಪಲಿ ಹಾಕಿಕೊಂಡು ಈ ನದಿಯಲ್ಲಿ ಯಾರು ಇಳಿಯೋದಿಲ್ಲ, ಆದರೆ ಸತ್ತಗಿರೋ ದೇಹಗಳನ್ನು ಈ ನದಿಯಲ್ಲಿ ಎಸಿತಾ ಇದ್ದರು. ಆ ದೇಹಗಳು ಈ ನದಿಯ ದಡದಲ್ಲಿ ತೇಲಿ ಕಾಣಿಸಿಕೊಳ್ತಿದ್ವು. ಸರಕಾರ ಶವಗಳನ್ನು ಈ ನದಿಯಲ್ಲಿ ಎಸೆಯುವುದನ್ನು ನಿಷೇಧಿಸಿತು. ನಮಾಮಿ ಗಂಗೆ ಅಂತ ಪ್ರಾಜೆಕ್ಟ್ ಮಾಡಿ ಈ ನದಿನ ಶುಚಿಗೊಳಿಸಿತು. ರವಿಶಂಕರ್ ಆಗರಿ ಮಾರೆ